ನಾನು ಈ ವಿಡಿಯೋನ ಯಾತಕ್ಕೆ ಮಾಡ್ತಾ ಇದ್ದೀನಿ ಅಂದರೆ ನನ್ನ ಮನಸ್ಸು ಇವತ್ತು ತುಂಬ ಬೇಜಾರಾಗಿದೆ, ಸಿಕ್ಕಾಪಟ್ಟೆ ಬೇಜಾರಾಗಿದೆ. ಹಾಗಾಗಿ ಈ ವಿಡಿಯೋನ ನಾನು ನಿಮ್ಗೆ ಮಾಡ್ತಾ ಇದ್ದೀನಿ. ನಿಮಗೆಲ್ಲ ಗೊತ್ತಿದೆ, ಚಿತ್ರರಂಗಕ್ಕೆ ನಾನು ಬಂದು 34 ವರ್ಷ ಆಯಿತು. ನಿರ್ದೇಶಕನಾಗಿ, ನಿರ್ಮಾಪಕನಾಗಿ, ಕಲಾವಿದನಾಗಿ, ಬರಹಗಾರನಾಗಿ, ಸಂಯೋಜಕನಾಗಿ, ವಿತರಕನಾಗಿ ಚಿತ್ರರಂಗದ ಬಹುತೇಕ ವಿಭಾಗಗಳಲ್ಲಿ ನಾನು ಕೆಲಸ ಮಾಡಿದ್ದೀನಿ. ಚಿತ್ರರಂಗದ ಗಣ್ಯಾತಿ ಗಣ್ಯರ ಜೊತೆಯಲ್ಲಿ ನಾನು ಕೆಲಸ ಮಾಡಿದ್ದೀನಿ. ದೊಡ್ಡ ದೊಡ್ಡ ಕಲಾವಿದರ ಜೊತೆಯಲ್ಲಿ ನಾನು ಸಿನಿಮಾ ಮಾಡಿ ಯಶಸ್ಸನ್ನು ಕಂಡಿದ್ದೀನಿ. ಒಳ್ಳೊಳ್ಳೆ ತಂತ್ರಜ್ಞರ ಜೊತೆ ನಾನು ಕೆಲಸ ಮಾಡಿದ್ದೀನಿ. ನನ್ನನ್ನು ಇವತ್ತಿನವರೆಗೂ ಈ ಚಿತ್ರರಂಗ ಬಹಳ ಗೌರವವಾಗಿ ನಡೆಸ್ಕೊಂಡು ಬಂದಿದೆ. ನನ್ನ ಶಿಸ್ತಿಗೆ, ನನ್ನ ಶ್ರದ್ಧೆಗೆ ಎಲ್ಲೂ ಭಂಗ ಬರದ ಹಾಗೆ ನನ್ನನ್ನು ಇಲ್ಲಿ ಪೋಷಿಸಿದೆ ಈ ಚಿತ್ರರಂಗ. ಯಾಕೆ ಇಷ್ಟೆಲ್ಲ ಹೇಳಬೇಕಾಗಿ ಬಂತು ಅಂತ ಹೇಳಿದ್ರೆ, ನಾನು ಸಿನಿಮಾಲಿ ಆ್ಯಕ್ಟ್ ಮಾಡ್ತಾ ಇದ್ದೀನಿ. ಓಲ್ಡ್ ಬಂಕ್ ಅಂತ ಶ್ರೀನಿ ಅಂತ ಒಬ್ಬರು ಡೈರೆಕ್ಟ್ರು, ಅವ್ರ ಈ ಹಿಂದೆ ಬೀರ್ಬಲ್ ಅಂತ ಸಿನಿಮಾ ಮಾಡಿದ್ರು, ಅದೇ ಡೈರೆಕ್ಟ್ರು ಈ ಸಿನಿಮಾ ಮಾಡ್ತಾ ಇದ್ದಾರೆ ಓಲ್ಡ್ ಮಂಕ್ ಅಂತ. ಸರ್, ನಿಮ್ಗೊಂದು ಒಳ್ಳೆ ಪಾತ್ರ ಇದೆ, ಬಂದು ಮಾಡಬೇಕು ಅಂತ ಹೇಳಿದ್ರು. ಸರಿ, ಕೇಳಿದೆ, ಪಾತ್ರ ಚೆನ್ನಾಗಿತ್ತು, ಬಂದೆ ನಾನು ಈ ಸಿನಿಮಾಲಿ ಪಾರ್ಟ್ ಮಾಡ್ತಾ ಇದ್ದೀನಿ. ಆದರೆ ಇವತ್ತಿಲ್ಲಿ ನನಗಾಗಿರೋ ಅವಮಾನ ಇದೆಯಲ್ಲ, ಖಂಡಿತ ನಾನು ಸಹಿಸ್ಕೊಳ್ಳೋದಿಲ್ಲ. ನನ್ನ ಇಡೀ 34 ವರ್ಷದ ಚಿತ್ರರಂಗದ ಜರ್ನಿಯಲ್ಲಿ ಯಾರೊಬ್ಬರೂ ಕೂಡ ನನಗಿಂಥ ಒಂದು ಅವಮಾನ ಮಾಡಿರಲಿಲ್ಲ. ಬಹಳ ನೋವಾಗಿದೆ ನನ್ನ ಮನಸ್ಸಿಗೆ, ಸಿಕ್ಕಾಪಟ್ಟೆ ನೋವಾಗಿದೆ. ಏನಾಗಿದೆ ನಾನು ಹೇಳಿದ್ರೆ ನಿಮ್ಗೆ ಅರ್ಥ ಆಗಲ್ಲ, ನೀವೇನು ನೋಡಬೇಕು ಎಂಥ ಅನ್ಯಾಯ ಆಗಿದೆ ಅಂತೇಳಿ. ಬನ್ನಿ, ಕರ್ಕೊಂಡು ಹೋಗ್ತೀನಿ. ನೋಡಿ ನೋಡಿ, ಇವರು 2.5 ಕೆಜಿಲಿ ಪೈನಾಪಲ್ ಕೇಕ್ ತಗೊಂಡು ಹೆಂಗ್ ಮುಕ್ತಾ ಇದ್ದಾರೆ ನೋಡಿ. ಇವ್ರಿಗೆ ಏನಾಗತ್ತೆ, ಇವ್ರಿಗೆ ತಿಂದ್ರೆ ಬೇದಿ ಬರಲ್ಲ ನೋಡಿ. ನನಗೊಂದೇ ಒಂದು ಪೀಸ್ ಕೊಟ್ಟಿಲ್ಲ ರೀ, ಇಷ್ಟು ದೊಡ್ಡ ಸೀನಿಯರ್ ನಾನು, ನನಗೊಂದು ಸಣ್ಣ ಇಲ್ಲ ನೋಡಿ. ನೋಡಿ, ಎಲ್ಲಾರು ಗ್ಯಾಪ್ ಇದ್ರೆ ಹಚ್ಕೊಳ್ಳಿ ಅಂತ, ನಮ್ಗೆ ಯಾಕೆ ಕೊಡ್ತೀರಾ?